ಕಾರ್ಯಕ್ರಮ ಪ್ರಾಯೋಜಕರು ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ನಮಸ್ಕಾರ, ನಾನು ನಿಮ್ಮ ಪರಿಮಳಾ ಜಗ್ಗೇಶ್. ಲೆಟ್ ಅಸ್ ಗೋ ವಿತ್ 5 ಮೇಜರ್ ಪಾಯಿಂಟರ್ಸ್. ಒಂದು ತಂದೆ ತಾಯಿಯಾಗಿ ನಾವು ಏನ್ ಮಾಡ್ಬೋದಂತ. ನೀವು ಫಸ್ಟ್ ಆರೋಗ್ಯವಾಗಿ ಊಟ ಮಾಡಿ. ಎಸ್, ಮಕ್ಕಳು ಹೇಳೋದನ್ನ ಕೇಳಕ್ಕಿಂತ ನೋಡಿ ಕಲಿತಾರೆ ನೋಡಿ, ಅದು ಬಹಳ ಬಹಳ ಅವರ ಹಾರ್ಟಲ್ಲಿ ಇಂಪ್ರಿಂಟ್ ಆಗುತ್ತೆ. ಸೊ ನಾವು ಏನೋ ಟಿ ವಿ ನೋಡ್ಕೊಂಡು, ನಮ್ಮ ಮೊಬೈಲ್ ನೋಡ್ಕೊಂಡು, ತಟ್ಟೆ ಒಳಗೆ ಏನೋ ಹಾಕೊಂಡು ತಿನ್ಕೊಂಡು, ಏ ಜಾಸ್ತಿ ತಿನ್ಬಿಡ್ವೋ, ನೀನು ಕರೆಕ್ಟಾಗಿ ಆ ತರಕಾರಿ ಆ್ಯಡ್ ಮಾಡು, ಆ ಸೌತೆಕಾಯಿ ಒಂದು ಸ್ವಲ್ಪ ತಿನ್ನು ಅಂದರೆ ಮಾಡಲ್ಲ ರೀ ಮಕ್ಕಳು. ಸೊ ನೀವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ತಂದೆ ತಾಯಿಯಾಗಿ ನಿಮ್ಮ ಫೋನ್ಸ್ನ, ನಿಮ್ಮ ಟಿವಿನ ಸ್ವಿಚ್ ಆಫ್ ಮಾಡಿ, ಫೋನ್ನ ಪಕ್ಕಕ್ಕಿಟ್ಟು ಮೀಲ್ ಟೈಮ್, ಒಂದು ಇಡೀ ದಿವಸದಲ್ಲಿ ಒಂದೇ ಒಂದು ಮೀಲ್ ಆದರೂ ಮಕ್ಕಳ ಜೊತೆಗೆ, ಇಡೀ ಫ್ಯಾಮಿಲಿ ಜೊತೆಗೆ ಮಾಡಿ. ಅದು ತಮ್ಮ ಟೈಮ್ ಪ್ರಕಾರ, ಐದರ್ ಒಂದು ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಡಿನ್ನರ್ ಇರ್ಬೋದು. ಒಂದು ವೇಳೆ ಒಂದು ತಂದೆಯಾಗಿ ತಾಯಿಯಾಗಿ ನಿಮಗೆ ಎರಡು ಸಿಗ್ತಾ ಇಲ್ಲ ಅಂದರೆ, ಅಟ್ ಲೀಸ್ಟ್ ಒಂದು 15 ನಿಮಿಷ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಿ. ಆ್ಯಂಡ್ ನೀವು ನಿಮ್ಮ ತಟ್ಟೆಯಲ್ಲಿ ನಿಮ್ಮ ಊಟದ ಚಾಯ್ಸಸ್ ಹೆಲ್ತಿ ಇರುವಾಗ ಆಟೋಮ್ಯಾಟಿಕ್ ಆಗಿ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಇದು ಟಿಪ್ ನಂಬರ್ 1. ಟಿಪ್ ನಂಬರ್ 2, ಒಂದು ನಮಗೆ ಗೊತ್ತಿಲ್ಲ, ನೀವು ಯೋಚನೆ ಮಾಡಿ ನೋಡಿ, ಏ ಈ ಸರಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಬಿಡು, ಏನಂದ್ರೆ ಅದೇ ನಿಮ್ಗೆ ಆ ಹೋಟೆಲ್ ಇಷ್ಟ ಅಲ್ವಾ, ಪಿಜ್ಜಾ ಕೊಡಿಸ್ತೀನಿ. ನಿಮ್ಗೆ ಇದಿಷ್ಟ ಅಲ್ವಾ, ನಾನು ಕೇಕ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ನಮ್ಮ ಮನಸ್ಸಲ್ಲಿ, ಆ ಮಕ್ಕಳ ಮನಸ್ಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಸಂತೋಷವಾದಂಥ ಒಂದು ಕ್ಷಣನ ಮೋಸ್ಟ್ ಅನ್ಹೆಲ್ತಿ ಊಟಕ್ಕೆ ನಾವು ಜೋಡಣೆ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಏಯ್ ನೀನ್ ಫಸ್ಟ್ ಬಾ ಟೆಸ್ಟಲ್ಲಿ ಒಂದು ಕೆಲಸ ಮಾಡೋಣ, ಲಾಲ್ಬಾಗ್ ಹೋಗ್ಬಿಟ್ಟು ಇಡೀ ಪಾರ್ಕ್ ರೌಂಡ್ ಹೊಡಿಯೋಣ, ಯಾರಾದ್ರೂ ಹೇಳ್ತೀವ, ಏಯ್ ನೀನ್ 90% ತಗೋ, ಒಂದು ಚಿಕ್ಕ ಟ್ರೆಕ್ ಹೋಗೋಣ, ಸ್ವಿಮ್ಮಿಂಗ್ ಹೋಗೋಣ. ಯಾಕೆ ಒಂದು ಕ್ಷಣನ ಸೆಲೆಬ್ರೇಟ್ ಮಾಡ್ಬೇಕು ಅಂದಿದ್ದ ಕೂಡ್ಲೇ ಅದು ಕೇವಲ ತುಂಬ ಫ್ಯಾಟ್ನಿಂಗ್ ಆಗಿರುವಂಥದ್ದು, ಇಂಥ ಊಟದಿಂದ ಮಾತ್ರ ಸಾಧ್ಯನ? ವಿ ಕ್ಯಾನ್ ಮೇಕ್ ಅ ಚೇಂಜ್, ಫಿಸಿಕಲ್ ಆಕ್ಟಿವಿಟಿನ ಒಂದು ಭಾಗವಾಗಿ ತರ್ಬೋದು. ಆ್ಯಂಡ್ ಇದು ಎಲ್ಲರೂ ಮಾಡ್ಬೋದಂದ್ರೆ 100% ಮಾಡ್ಬೋದು ರೀ. ಇವಾಗ ವೈಟ್ ಫೀಲ್ಡ್ ಬ್ರಿಗೇನ್ ಮೆಟ್ರೋಪಾಲಿಸಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ರು, ಅವರ ಮಗ, ಅವನ ಹೆಸರು ಜೈ, ಅವನು 7 ಇಯರ್ಸ್, ಅವನ 7th ಇಯರ್ ಬರ್ತ್ಡೇಗೆ ಅವರು ನನ್ನ ಹತ್ರ ಪಿಕ್ಸ್ ಎಲ್ಲ ಶೇರ್ ಮಾಡಿದ್ರು, ಅದು ನನ್ನ ಕಂಪ್ನಿ ವಿಡಿಯೋ ಎಲ್ಲ ಹಾಕಿದೆ. ಆ ಹುಡುಗ ನನ್ನ ಮೊಮ್ಮಗ ಅರ್ಜುನ್, ಅವನು 4 ವರ್ಷ, ಒಂದು ಯಾವುದೋ ಒಂದು ಅವರು ಇದಕ್ಕೆ ಹೋಗಿದ್ದೆ, ಆ್ಯಂಡ್ ವಾಟ್ ಯು ಸೇ ಚಿಲ್ಡ್ರನ್ಸ್ ಡೇಗೆ ನವಂಬರ್ 14 ಹೋದಾಗ ನನ್ನ ಮೊಮ್ಮಗಂದು ಒಂದು ಸ್ಟಿಲ್ ಹಾಕಿದೆ ನಾನು ಪಿ ಪಿ ಟಿ ಪ್ರೆಸೆಂಟೇಷನಲ್ಲಿ. ಇಷ್ಟು ದೊಡ್ಡ ಬೌಲಲ್ಲಿ ಪೊಮೊಗ್ರಾನೇಟ್ ಇಟ್ಕೊಂಡು ತಿಂತಾ ಇದ್ದಾನೆ, ಅದು ಏನು ಖುಷಿಯಿಂದ ಎಕ್ಸ್ಪ್ರೆಷನಿಂದ ತಿಂತ ಆಯ್ತಾ. ನೋಡಿ, ನನ್ನ ಪ್ರಕಾರ ಅದೊಂದು ಪ್ರೆಸೆಂಟೇಷನ್ ಆಗಿತ್ತು, ನಾನು ಹೇಳೋ ಮಾತಿಗೆ ಆ ಪಿಕ್ಚರ್ ಸೂಟ್ ಆಯಿತು ಅಂತ ಹಾಕಿದೆ. ಇದರ ಪರಿಣಾಮ ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋಂಥದ್ದು. ಈ ಜಯನ ಹುಡುಗ 7 ವರ್ಷದ ಕಂದಮ್ಮ ಅದನ್ನ ನೋಡಿ ಎಷ್ಟು ಅವನು ಇನ್ಸ್ಪೈರ್ ಆಗಿದ್ದಾನೆಂದರೆ, ಅವ್ರ ಅಮ್ಮನಿಗೆ ಹೇಳಿದಂತೆ, ನಾನು ಆ ಪಾಪು ಥರ ಐ ವಾಂಟ್ ಟು ಈಟ್ ಫ್ರೂಟ್ಸ್ ಅಂತ. ಅವರಮ್ಮ ಏ ಇಲ್ಲಾಂದರೆ ಆ ಹುಡುಗ ಎಷ್ಟು ನಾಟಿ ಅಂದರೆ, ಒಂದು ಭಾಳ ಬ್ರಿಲಿಯಂಟ್ ಮಗು, ಆದರೆ ಒಂದು ಕಡೆ ಕೂತ್ಕೊಂಡು ಊಟ ಮಾಡಲ್ಲ, 24 ಗಂಟೆ ಅವ್ರ ತಾಯಿಗೆ ಅವ್ನು ಊಟ ಮಾಡಿಸೋದೇ ದೊಡ್ಡ ವಿಚಾರ ಇರ್ತಾ ಇತ್ತು. ಆ್ಯಂಡ್ ನೋಡಿ, ಅವರಮ್ಮ ಎಷ್ಟು ಬ್ರಿಲಿಯಂಟ್ ಅಂದರೆ, ಮಗು ಒಂದು ಆಸಕ್ತಿಯಿಂದ ಏನೋ ಕೇಳ್ತಲ್ಲ, ಅದಕ್ಕೆ ಶಿ ಆ್ಯಕ್ಚುಲಿ ಬ್ರಿಲಿಯಂಟಾಗಿ ಏನು ಮಾಡಿದ್ರು, ಆ ಮಗುನ ಇನ್ವಾಲ್ವ್ ಮಾಡಿಸ್ಕೊಂಡ್ರು. ಏನಂದ್ರು, ಜೈ ಕೂತ್ಕೊ, ನೀನು ಒಂದು ಸಣ್ಣ ಟೈಮ್ ಟೇಬಲ್ ಮಾಡೋಣ, ಫ್ರಿಜ್ಜಲ್ಲಿ ಹಾಕ್ಬಿಡೋಣ, ನೀನು ನನ್ಗೆ ಹೇಳು ನೀನು ಯಾವತ್ತು ಏನು ಹಣ್ಣು ತಿಂತೀಯ ಅಂತ. ಸೊ ಇಬ್ರು ಕೂತ್ಕೊಂಡು, ಅಮ್ಮ ಮಗ ಕೂತ್ಕೊಂಡು ದೊಡ್ಡ ಡಿಸ್ಕಷನ್ನು, ಸೋಮವಾರ ನಾನು ಆ್ಯಪಲ್ ತಿಂತೀನಿ, ಮಂಗಳವಾರ ನಾನು ಬಾಳೆಹಣ್ಣು ತಿಂತೀನಿ, ಈ ಥರ 5 to 6 ಡೇಸ್ಗೆ ಹಣ್ಣುಗಳನ್ನ ಒಂದೊಂದಾಗಿ ತಗೊಂಡ್ರು. ಸಂಡೇ ಬಂದು ಮಿಕ್ಸ್ಡ್ ಫ್ರೂಟ್ ಡೇ ಅಂತ ಮಾಡಿಕೊಂಡ್ರು. ಒಟ್ಟಲ್ಲಿ ಒಂದು ದಿವಸದಲ್ಲಿ ಒಂದು ಹಣ್ಣು ಆ ಹುಡುಗನೇ ಯಾವಾಗ ಟೈಮ್ ಟೇಬಲ್ ಮಾಡಿ ಅವನು ಫ್ರಿಡ್ಜಲ್ಲಿ ಇಟ್ನೋ, ಇವತ್ತುವರೆಗೂ ಅದನ್ನು ಮಿಸ್ ಮಾಡಲ್ವಂತೆ. ಯಾಕಂದರೆ ಅವನಿಗೆ ಜವಾಬ್ದಾರಿ ಫೀಲ್ ಆಗುತ್ತೆ, ನಾನು ಚೂಸ್ ಮಾಡಿದ್ದೀನಿ, ನಾನು ಇವತ್ತು ಆ್ಯಪಲ್ ತಿನ್ನಬೇಕು ಅಂತ. ಸೊ ತುಂಬ ಬ್ರಿಲಿಯಂಟಾಗಿ ಮಕ್ಕಳನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳಿ, ಅವಾಗ ಎಷ್ಟು ಸುಲಭವಾಗಿ ಆಗೋಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ನಿಮ್ಮ ಹಣ್ಣು ತಟ್ಟೆ ಇಟ್ಕೊಂಡು ಅವ್ರ ಹಿಂದೆ ಓಡಾಡೋ ನೆಸೆಸಿಟಿ ಇಲ್ಲ, ಅವರೇ ತಗೊಂಡು ತಿಂತಾರೆ. ಸೊ
ಪೇರೆಂಟ್ಸ್ ಮಾಡಬೇಕಾಗಿರೋದಲ್ವಾ ಇದು, ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ದಿಸ್ ಇಸ್ ಅ ವೆರಿ ಸಿಂಪಲ್ ಸೆಕೆಂಡ್ ಟಿಪ್. ಥರ್ಡ್ ಟಿಪ್, ಹೆಲ್ತಿ ಪ್ಲೇಟ್. ಹಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಓಕೆ, ನಮ್ಮ ಇಡ್ಲಿ ವಡೆ ಸಾಂಬಾರ್ ಇದೆ ತಗೊಳ್ಳೋಣ ಆಯ್ತಾ. ಒಂದು ಮಗು ಒಂದು ಇಡ್ಲಿ ತಗೊಳತ್ತೆ, ವಡೆ ತಗೊಳತ್ತೆ, ಒಂದು ಚಟ್ನಿನೋ ಸಾಂಬಾರೋ ಸಕ್ಕರೆನೋ ಏನೋ ಹಿಂಗೆ ಹಚ್ಚಿಬಿಟ್ಟು ತಿನ್ಬಿಟ್ಟು ಹೋಗ್ಬಿಡತ್ತೆ. ಇನ್ಸ್ಟೆಂಟು ಸ್ವಲ್ಪ ಎಕ್ಸ್ಟ್ರಾ ನಾವು ಅದನ್ನ ಹೆಲ್ತಿಯಾಗಿ ಮಾಡಬೇಕಂದ್ರೆ ಅದು ಸಕ್ಕರೆನ ಒಂದಷ್ಟು ತೆಗೆದ್ಬಿಟ್ಟು, ಮೇ ಬಿ ಒಂದಷ್ಟು ಸಾಗುಗಳನ್ನ ಈ ವೆಜಿಟೇಬಲ್ಸ್ನ ಏನು ಮಾಡಿ ಗ್ರೇಟ್ ಮಾಡಿಬಿಟ್ಟು ಇಡ್ಲಿಯಲ್ಲಿ ಮಿಕ್ಸ್ ಮಾಡಿಬಿಡಿ. ಸಪ್ರೇಟಾಗಿ ಕೊಟ್ಟರೆ ನಾವು ದೊಡ್ಡವರೇ ತಿನ್ನಲ್ಲ ರೀ, ಇನ್ನು ಮಕ್ಕಳೆಲ್ಲಿ ತಿಂತಾರಲ್ವ. ಸೊ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಅವ್ರು ಮಾಡೋ ಊಟದಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟಾಗ ವೆರಿ ಸಿಂಪಲ್. ನಿನ್ನೆ ಒಂದು ರೆಸಿಪಿ ನನ್ನ ಕಂಪ್ನಿಯಿಂದ ಹಾಕಿದೆ, ದೋಸೆ. ಮಾಮೂಲು ಎಲ್ಲರೂ ಮಾಡ್ತಾರೆ, ದೋಸೆ ಮಾಡ್ತಾರೆ. ಈ ನನ್ನ ಮೊಮ್ಮಗ ಬರ್ತಾನೆ, ಅವನಿಗೆ ಬೇಬಿ ದೋಸೆ ಅಂತ ಹೇಳ್ತೀನಿ ಆಯ್ತಾ. ಆ ಬೇಬಿ ದೋಸೆಗೆ ಏನು ಮಾಡ್ತೀನಿ, ಪುಟ್ ಪುಟ ಹಾಳೆ ದೋಸೆ ಹಾಕ್ತೀನಿ ಅಷ್ಟೇ, ಎಂಚ್ ಮೇಲೆ ಒಂದು 5 ಹಾಕ್ತೀನಿ. ಆದರೆ ಅದಕ್ಕೆ ಏನು ಮಾಡ್ತೀನಿ, ಒಂದೇ ಒಂದು ಮೊಟ್ಟೆನ ಬೀಟ್ ಮಾಡಿ ಎರಡೆರಡು ಚಮಚ ದೋಸೆಗೆ ನಾನು ಮಿಕ್ಸ್ ಮಾಡಿಬಿಟ್ಟಾಗ ಆ ಮಗು ತಿನ್ನೋದು ಒಂದೇ ದೋಸೆ, ಆದರೆ ಒಂದು ಎಗ್ ಆ್ಯಡ್ ಮಾಡಿರೋದಕ್ಕೆ ಎಷ್ಟೋ ಎಕ್ಸ್ಟ್ರಾ ಪ್ರೋಟೀನ್ ಬಂತು. ಸೊ ಸ್ಮಾರ್ಟಾಗಿ ನಾನು ಏನು ಆ್ಯಡ್ ಮಾಡಿದ್ರೆ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಅದೊಳಗೆ ಹೋಗ್ಬಿಡತ್ತೆ ಅಂತ ಮಾಡಿ. ಆ್ಯಂಡ್ ಫೋರ್ತ್ ಟಿಪ್, ಬಹಳ ಬಹಳ ಮುಖ್ಯವಾದ ಟಿಪ್, ಮಕ್ಕಳು ಎಷ್ಟು ನಾಟಿಯಾಗಿ ಆಟ ಆಡ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಎನರ್ಜಿ ಇರುತ್ತೆ, ಅವರು ವಾಟರ್ ಕುಡಿಯೋಕ್ಕೆ ಮರ್ತೋಗ್ತಾರೆ. ಆ್ಯಂಡ್ ಎಷ್ಟೋ ಸರಿ ತಣ್ಣಗಿರೋ ಥಿಂಗ್ಸ್ ಇಷ್ಟ ಅಲ್ವಾ, ನಾವಿಷ್ಟು ದೊಡ್ಡವ್ರು ನಾವೇ ಐಸ್ ಕ್ರೀಮು ಕೋಕು ಹುಚ್ಚೋ ಈ ಥರ ಏರೇಟೆಡ್ ಡ್ರಿಂಕ್ಸ್ನ ಇಷ್ಟಪಡುವಾಗ ಮಕ್ಕಳಿಗೂ ಅದು ಅನ್ಸತ್ತಲ್ವಾ. ಸೊ ಸ್ಮಾರ್ಟ್ ಸ್ವಾಪ್ ಏನು ಮಾಡ್ಬೋದು, ನೀವೇ ಮಜ್ಜಿಗೆ ಮಾಡಿಬಿಡಿ, ಮಜ್ಜಿಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಡಿ. ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಏನಾದರೂ ಕುಡಿಬೇಕಾ, ಫ್ರಿಡ್ಜಿಂದ ತೆಗೆದುಕೊಟ್ಟಾಗ ತಣ್ಣಗಿರುತ್ತೆ. ಸೊ ಅವರು ಎಕ್ಸ್ಟ್ರಾ ಶುಗರ್ ಇರುವಂಥ ಡ್ರಿಂಕ್ಸ್ ತೊಗೊಳೋದು ಬೇಕಿಲ್ಲ, ಎರೇಟೆಡ್ ಡ್ರಿಂಕ್ಸ್ ತೊಗೊಳೋದು ಬೇಕಿಲ್ಲ. ನೀವೇ ಮನೆಯಲ್ಲಿ ಒಂದು ಮಜ್ಜಿಗೆ ಇರ್ಬೋದು, ಅಥವಾ ಕುಡಿಯೋ ವಾಟ್ರಿಗೆ ನೀಟಾಗಿ ಒಂದು ಗ್ಲಾಸಿಗೆ ಹಾಕಿ ಒಂದು ಮಕ್ಕಳ ಕರಿಗೆ ಒಂದು ಎರಡು ಎಲೆ ಪುದೀನ ಹಾಕು ನೋಡು ಟೇಸ್ಟ್ ಹೆಂಗೆ ಬರುತ್ತೆ, ಒಂದು ಚಿಕ್ಕ ಸ್ಲೈಸ್ ಲೈಮ್ ಹಾಕು, ಮಕ್ಕಳನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳಿ. ಒಂದು ಚೆನ್ನಾಗಿ ಕಾಣುವಂಥ ಬಾಟ್ಲಲ್ಲೋ ಒಂದು ಲೋಟದಲ್ಲೋ ಒಂದೆರಡು ಪುದೀನ ಎಲೆ ಒಂದು ಸ್ಲೈಸ್ ಲೈಮ್ ಹಾಕಿದಾಗ ಅವ್ರ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಅದು ನಾನೇ ಏನೋ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಎಷ್ಟು ಸಿಂಪಲ್ ಅಲ್ವಾ. ಎಳ್ನೀರು ಕೊಡಿ ಮಕ್ಕಳಿಗೆ, ಬಟರ್ ಮಿಲ್ಕ್ ಕೊಡಿ, ಎಷ್ಟೊಂದು ಹೆಲ್ತಿ ಆಲ್ಟರ್ನೇಟ್ಸ್ ಇದೆ ಅಲ್ವಾ, ಯಾಕೆ ಬರೀ ಜ್ಯೂಸಸ್ ಕೊಡಬೇಕು. ವೆರಿ ಸಿಂಪಲ್. ಫೋರ್ತ್ ಮುಗೀತು. ಆ್ಯಂಡ್ ದ ಫಿಫ್ತ್ ಟಿಪ್, ಯಾವತ್ತು ನಾವು ಮಕ್ಕಳಿಗೆ ನಾವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಮಕ್ಕಳನ್ನ. ನಾವೇನು ಅನ್ಕೊಂಡ್ಬಿಡ್ತೀವಿ, ಅವ್ರು ತುಂಬ ಚಿಕ್ಕವರು, ಅವ್ರಿಗೇನು ಅರ್ಥ ಆಗಲ್ಲ ಅಂತ. ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ನಾವು ಯಾವಾಗ ಅವರಿಗೆ ಆರೋಗ್ಯದ ಬಗ್ಗೆ, ಹೆಲ್ತಿ ಚಾಯ್ಸಸ್ ಬಗ್ಗೆ, ಜೀವನದಲ್ಲಿ ಹೇಗೆ ಇರಬೇಕು ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಬಹುಶಃ ಫಸ್ಟ್ ಟೈಮ್ ಹೇಳಿದಾಗ ಒಂದು ನಾವು ಒಂದು 10 ಪದ ಹೇಳಿದ್ರೆ ಅವ್ರಿಗೆ ಒಂದು ಅರ್ಥ ಆಗ್ಬೋದು, ನೋ ಪ್ರಾಬ್ಲಮ್. ನಾವು ಹೇಳ್ತಾ ಹೇಳ್ತಾ ಅವ್ರಿಗೂ ಆ ಜ್ಞಾನ ಬರುತ್ತೆ. ಕೇವಲ ಅವ್ರು ಎಲ್ಲೇ ಹೋಗಲಿ, ಈಗ ನಮ್ಮ ಎದುರುಗಡೆ ಮಕ್ಕಳಿರುವಾಗ ಒಳ್ಳೆ ಚಾಯ್ಸಸ್ ಮಾಡ್ತಾರೆ. ಸೊ ಅವ್ರಿಗೆ ಹೇಳಬೇಕು ಏನಾಗುತ್ತೆ. ಈಗ ನೋಡಪ್ಪ, ನೀನು ಒಂದು ದೊಡ್ಡ ಬಾರ್ ಡೈರಿ ಮಿಲ್ಕ್ ತಿಂದರೂ ಒಂದೇ, ಅರ್ಧ ತಿಂದರೂ ಒಂದೇ, ಇನ್ನು ಮಿಕ್ಕಿ ನಾವು ಯಾರೂ ತಿನ್ನಲ್ಲ, ನಿಂದೇ ಫ್ರಿಡ್ಜಲ್ಲಿ ಇಟ್ಕೋ, ಆದರೆ ನಾಳೆ ತಿನ್ನು. ಅವಾಗ ಏನಾಗುತ್ತೆ, ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಶನ್ ಅಂತೀವಿ. ನಮಗೇನಾದರೂ ಬೇಕು ಅಂದಿದ ತಕ್ಷಣವೇ, ಮಕ್ಕಳು ಕೇಳಿದ ತಕ್ಷಣವೇ, ಕೊಟ್ಟಿದ ತಕ್ಷಣ ಅವರ ಮೈಂಡಲ್ಲಿ ಏನು ಬಂದ್ಬಿಡತ್ತೆ, ಸಣ್ಣ ವಯಸ್ಸಿಂದ ನಾನು ಕೇಳಿದ ತಕ್ಷಣ ಎಲ್ಲ ಸಿಗತ್ತೆ ಅಂತ ಬರುತ್ತೆ. ತಂದೆ ತಾಯಿಯಾಗಿ ನಾವು ಮಾಡೋಂಥ ದೊಡ್ಡ ತಪ್ಪು, ಯಾಕಂದರೆ ಅವ್ರ ಜೀವನದಲ್ಲಿ ಬೆಳೀತಾ ಅವರು ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದರೆ ಮಕ್ಕಳಿಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ತಂದೆ ತಾಯಿಯಾಗಿ ಮಕ್ಕಳು ಕೇಳಿದ ತಕ್ಷಣ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಅವ್ರು ಸ್ವಲ್ಪ ಕಾಯಿಲಿ, ನಮ್ಮ ಮಕ್ಕಳು ನಾ ಕೊಡೋಣ, ಆದರೆ ಕೇಳಿದ ಕೂಡಲೇ ಕೊಡಬೇಕಾಗಿರೋ ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಜಗ್ಗೇಶ್ ಮಕ್ಕಳು, ಅವ್ರು ಯಾವುದ್ರಲ್ಲಿ ಕಮ್ಮಿ ಇರುತ್ತೆ, ಅವ್ರಿಗೆ ಏನು ಕಷ್ಟ ಅಂದರೆ, ಎಸ್ ಮನೆಯವರು ನನ್ನ ಎರಡನೇ ಮಗು ಹುಟ್ಟೋ ಅಷ್ಟೊತ್ತಿಗೆ ಹೀರೋ ಆಗಿದ್ರು, ನಮಗೆ ಫೈನಾನ್ಷಿಯಲಾಗಿ ಅಷ್ಟೇನು ಪ್ರಾಬ್ಲಮ್ ಇರಲಿಲ್ಲ ಸೆಕೆಂಡ್ ಮಗು ಆಗೋ ಅಷ್ಟೊತ್ತಿಗೆ. ಆದರೂ ನಾನು ನನ್ನ ಮಕ್ಕಳು ಒಂದು ಡಿಸಿಷನ್ ಬಂದಿದ್ವಿ, ನಾನೆಷ್ಟು ಸಂಪಾದನೆ ಮಾಡ್ತೀನೋ ಅದರಲ್ಲಿ ನಾವು ಜೀವನ ನಡೆಸೋಣ. ಅಪ್ಪ ಮಾಡಿರೋದು ನಮ್ಮದೇ, ಈ ಮನೆಯೆಲ್ಲ ನಮ್ಮದೇ, ಅಪ್ಪ ದುಡ್ದಿರೋದು ನಮ್ಮದೇ, ಆದರೆ ನಮಗದು ಬೇಡ ಅಂದ್ಬಿಟ್ಟು ನನ್ನ ಮಕ್ಕಳು ಏನಾದರೂ ಒಂದು ಸೈಕಲ್ ತೊಗೋಬೇಕಂದ್ರೆ ಆ ಕಾಲದಲ್ಲಿ 600 ರೂಪಾಯಿ ಇರ್ತಾಯಿತ್ತು ಸೈಕಲು. ಪ್ರತಿ ತಿಂಗಳು ನನ್ನ ಎರಡನೇ ಮಗು ನನ್ನ ಎತ್ತಿಗೆ ಸೈಕಲ್ ಕೊಡ್ಸೋಕ್ಕೆ 200 ರೂಪಾಯಿ 800 ರೂಪಾಯಿ ತೆಗೆದಿಟ್ಟು 3 ತಿಂಗಳು ಆದ ನಂತರ ಸೈಕಲ್ ಕೊಡಿಸ್ದೆ.
ಒಂದೇ ಒಂದು ಗಳಿಗೆ ಕರ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಕೊಡಿಸೋದು. ಆದರೆ ಯಾವಾಗ ಅವನಿಗೆ ಒಂದು ಡಬ್ಬ ಕೊಟ್ಟಿದೆ 200 ರುಪೀಸ್ ಅಂತ ಮಂತ್ ಹೆಸರು ಹಾಕಿ ಇಟ್ಕೋತಾ ಇದ್ದ, ಆ ವ್ಯಾಲ್ಯೂ, ದುಡ್ಡಿನ ವ್ಯಾಲ್ಯೂ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಎಲ್ಲ ಹೆಲ್ತ್ ಜೊತೆಗೆ ಮಕ್ಕಳನ್ನ ಈ ಪ್ರಪಂಚದಲ್ಲಿ ಕಷ್ಟ ಸುಖ ಏನೇ ಬಂದರೂ ಫೇಸ್ ಮಾಡೋಕ್ಕೆ ಹೇಳ್ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ತಂದೆ ತಾಯಿಯಾಗಿ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಮಾಡದಂಗೆ, ಇಲ್ಲ ಸದ್ಯಕ್ಕೆ ಇಲ್ಲ ಕಾಯಿ ಕೊಡಿಸ್ತೀನಿ ಅನ್ನೋದು ತಪ್ಪೇ ಇಲ್ಲ. ಆ್ಯಸ್ ಪೇರೆಂಟ್ಸ್ ನಾವು ಕಲಿಬೇಕಾಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆದ ಪಾಯಿಂಟ್. ಇಷ್ಟು ಸಿಂಪಲ್ ಚೇಂಜಸ್ ಮಾಡಿ ನಿಮ್ಮ ಮಕ್ಕಳ ಜೀವನದಲ್ಲಿ ಎಷ್ಟು ಸುಂದರವಾಗಿ ಬದಲಾವಣೆಗಳಾಗುತ್ತೆ ನೋಡಿ. ಸಿಂಪಲ್ ಆಸ್ ದಟ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.